ಸರ್ ಆಗ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದಲ್ಲ ದಿಸ್ ಗವರ್ನಮೆಂಟ್ ಇಸ್ 10% ನಾನು ಅಕ್ಸೆಪ್ಟ್ ಮಾಡ್ತೀನಿ ಆದರೆ ನೀವು 10% ನಿಂದ 40% ತಾಂಡ ಹೋಗಿದೀವಿ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ಇಂದ ಹಲವು ಬೇಡಿಕೆಗೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಮಹಾಮಂಡಳಿಯು ನಡೆಸಿದ ಪತ್ರಿಕಾ ಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ ಪತ್ರಿಕಾ ಹೇಳಿಕೆಯಲ್ಲಿ ಹೋರಾಟಕ್ಕೆ ಕರೆ ನೀಡಲಾಗಿದ್ದು ಸಾರಿಗೆ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆ ಜಾರಿಗೆ ಬರುವಂತೆ ಕೋರಿ ಹಾಗೆ ಕಾರ್ಮಿಕರು ನಡೆಸಿದ ಮುಷ್ಕರದ ಹಿನ್ನೆಲೆಯಲ್ಲಿ ನಾಲ್ಕು ನಿಗಮಗಳಲ್ಲಿ ಅದರಲ್ಲೂ ಬಿಎಂಟಿಸಿಯಲ್ಲಿ ಸಾವಿರಾರು ಕಾರ್ಮಿಕರನ್ನು ಸೇವೆಯಿಂದ ವಜಾ ಮಾಡಲಾಗಿದ್ದು ಪೊಲೀಸ್ ಮೊಕದ್ದಮೆಯನ್ನು ಹೂಡಲಾಗಿದೆ ಅವರನ್ನು ಪುನಃ ಸೇವೆಗೆ ನಿಯೋಜಿಸಬೇಕೆಂದು ಮತ್ತು ಪೂರ್ಣ ಪ್ರಮಾಣದಲ್ಲಿ ವೇತನ ನೀಡಬೇಕೆಂದು ಹೇಳಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಆವಾಗನು ಪ್ರೊಟೆಸ್ಟ್ ಮಾಡಿದಿ ಆವಾಗ ಲೆಟರ್ ಬರ್ದಿರಿ ಆವಾಗ ಪ್ಯಾಕೇಜ್ ಸಿಸ್ಟಮ್ ಮಾಡಬಾರದು ನೀವು ಬಹಳ ಇದು ಮಾಡ್ತಾ ಇದ್ದೀರಿ ಕಾಂಟ್ರಾಕ್ಟರ್ ಅಂತ ಆಗಲೇ ಈ ಹೋರಾಟ ಆವಾಗ ಆಗಿಂದನೇ ಸ್ಟಾರ್ಟ್ ಆಗಿತ್ತು ಬಟ್ ಈಗ ಸ್ಪೀಕರ್ ಬಂದಿರೋದನ್ನ ವಿ ಕಾಂಟ್ ನಮ್ಮ ಕಂಟ್ರಾ ಅದು ಅಲ್ಲದೆ ಲೋಕ ಆಮೇಲೆ ಏನಾಯ್ತು ಇಷ್ಟೆಲ್ಲ ಆದಮೇಲೆ ಲೋಕಲ್ ಕಾಂಟ್ರಾಕ್ಟರ್ ಕೆಲಸ ಸಿಕ್ಕಿದ್ರೆ ಹೊರಗಡೆ ವರ್ಕ್ ಕೊಡೋಕೆ ಶುರು ಮಾಡಿದ್ರು ನಾವು ಯಾವಾಗ ಅಲರ್ಟೇಜ್ ಅಷ್ಟಮ್ಮ ಹೊರಗಡೆ ವರ್ಕ್ ಕಾಂಟ್ರಾಕ್ಟರ್ ಬಂದು ಇದು ನಮ್ಮ ಮೇಲೆ ಇದು ದಬ್ಬಾಳಿಕೆ ಮಾಡ್ತಾ ಇದೆ ಕರಪ್ಷನ್ ನಡೀತಾ ಇದೆ ಅದ್ರಲ್ಲಿ ನಮ್ಮಲ್ಲೂ ತಪ್ಪಾಗಿದೆ ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೋಸ್ಕರ ಈ ನಾವು ನಿಮ್ಮ ಹತ್ರ ಬಂದಿದ್ದೀವಿ ನಾವು ತಪ್ಪು ಮಾಡಿದ್ದೀವಿ ನೀವು ತಪ್ಪು ಮಾಡಬೇಡಿ ನಾವು ತಪ್ಪು ಮಾಡಿದರೆ ನಮಗೆ ಪನಿಷ್ಮೆಂಟ್ ಕೊಡಿ ಇನ್ನು ಈ ರಾಜ್ಯನ ಇಂಪ್ರೂವ್ ಮಾಡೋದಕ್ಕೆ ಐ ಸೀಕ್ ಯುವರ್ ಸಪೋರ್ಟ್ ಅಂತ ಬಂದಿದ್ದೀವಿ ಆಗಿರೋದೆಲ್ಲ ಆಗಿದೆ ಕ್ವಾಲಿಟಿ ಕಂಟ್ರೋಲ್ ಇಸ್ ನಾಟ್ ದಿ ಇದು ಆರ್ಗನೈಸೇಷನ್ ಇದು ನಾ ಮಾಡೋದಲ್ಲ ಕ್ವಾಲಿಟಿ ಕಂಟ್ರೋಲ್ ಇರಬೇಕು ಈಗ ಏನಾಗಿದೆ ಎಷ್ಟು ಜನ ಕಾಂಟ್ರಾಕ್ಟರ್ ಮಾಡಿದ್ದಾರೆ ಸರಿ ಕೆಲಸ ನೀವು ನೋ ಕಾಂಟ್ರಾಕ್ಟರ್ ಇಸ್ ಎಕ್ಸಿಕ್ಯೂಟೆಡ್ ದಿಸ್ ಅನ್ ಅವ್ರು ಬೇಕಾದವ್ರನ್ನೆಲ್ಲ ಇದು ಮಾಡಿದೆ ದಟ್ಸ್ ಮೈ ಜಾಬ್ ಇಟ್ಸ್ ನಾಟ್ ದಿ ಕಾಂಟ್ರಾಕ್ಟರ್ ಎಕ್ಸಿಕ್ಯೂಟೆಡ್ ಆಲ್ ದಿಸ್ ವರ್ಕ್ ಇದೆ ಎಕ್ಸಿಕ್ಯೂಟೆಡ್ ಬೈ ದರ್ ಓನ್ ಸಿಕ್ತ್ ಅಂಡ್ ಥಿನ್ ಇದು ಅದಕ್ಕೋಸ್ಕರವಾಗಿ ಈ ಹೋರಾಟ ಕೆಲಸನೂ ಸ್ಟಾಪ್ ಮಾಡ್ತೀವಿ ಎಲ್ಲ ಇದು ಮಾಡ್ತೀವಿ ಕರ್ನಾಟಕದಲ್ಲಿ ಎಲ್ಲ ಹೋರಾಟ ಮಾಡ್ತೀವಿ ಈಗ ವಿ ಹ್ಯಾವ್ ಗಿವನ್ ದಿ ಟೈಮ್ ಜನವರಿ ಮೂರನೇ ವಾರದಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಅದಕ್ಕೆ ಮೊದಲೇ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಕಾನ್ಫರೆನ್ಸ್ಗಳು ಮಾಡ್ತಾ ಇದ್ದೀವಿ ಮೈ ಫಸ್ಟ್ ಏಮ್ ಈಸ್ ಪಿ ಎಂ ಕರೆದು ಫಸ್ಟ್ ಇನ್ಕೆ ಇನ್ವೆಸ್ಟಿಗೇಟ್ ಮಾಡಿ ಅಂತ ಕೇಳ್ತೀವಿ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿ ಮಿನಿಸ್ಟರ್ಗಳನ್ನೂ ಮೀಟ್ ಮಾಡಿದ್ವಿ ಅವ್ರಿಗೆ ಹೇಳಿದ್ರೆ ರೀ ಇದರಲ್ಲಿ ನೀವು ಕರಪ್ಷನ್ ಬಗ್ಗೆ ಹೇಳಬಾರ್ದಾಗಿತ್ತು ಅಂದರೆ ಸರ್ ಇರೋದೇ ಇಂಪಾರ್ಟೆಂಟ್ ಕರಪ್ಷನ್ನು ಆಗಿದೆ ಅಂದರು ಆಮೇಲೆ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಕರಪ್ಷನ್ ಬಗ್ಗೆ ನಾವು ಸಾಕಷ್ಟು ಮಾಡಿದ್ವಿ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ನಾವೇನು 40% ಅಂತ ಹೇಳ್ತೀವಲ್ಲ ಅದಕ್ಕಿಂತ ನಿಗಲ್ವಾಗಿ ನಡೀತಾ ಇದೆ ಅದೇ ನಾವು ಪ್ರೂವ್ ಮಾಡೋಕ್ಕೂ ರೆಡಿ ಆಗಿದ್ವಿ ಒಂದು ಹೇಳ್ತೀನಿ ಕರಪ್ಷನ್ನ ಯಾರಾದರೂ ಪ್ರೂವ್ ಮಾಡ್ತೀರಾ ಅಂದ್ರೆ ಆಗೋದಿಲ್ಲ ಯಾರಾದ್ರೂ ಇದು ಮಾಡೋದು ಲಂಚ ತಗೊಳೋರು ಯಾರು ಆದರೂ ಕೂಡ ಕೆಲವು ಎವಿಡೆನ್ಸ್ಗಳಿದೆ ಅದ್ರ ಬಗ್ಗೆ ನಾವು ರೆಡಿಯಾಗಿದ್ದೀವಿ ಪ್ರೊವೈಡೆಡ್ ಇಂಡಿಪೆಂಡೆಂಟ್ ಎನ್ಕ್ವೈರಿ ಮಾಡಿದ್ರೆ ಖಂಡಿತ ನಾವು ಏನಿದೆ ಅದನ್ನೆಲ್ಲ ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ವಿ ನಿಗಮಗಳು ಮತ್ತು ರಾಜ್ಯ ಸರ್ಕಾರ ಕಾರ್ಮಿಕರು ಈ ಶಾಂತಿಯುತ ಹೋರಾಟಕ್ಕೆ ಸ್ಪಂದಿಸದಿದ್ದರೆ ಹೋರಾಟ ತೀವ್ರ ಮಟ್ಟದಲ್ಲಿ ನಡೆಯುತ್ತದೆ ಎಂದು ಹೇಳಲಾಗಿದೆ